ಶನಿವಾರದಂದು ಡಾಕ್ಟರ್ ನಿರ್ಮಲ್ ಕುಮಾರ್ ಫಡ್ಕುಲೆ ಸಭಾಗೃಹದಲ್ಲಿ ಅಮೃತ ಮಹೋತ್ಸವ ವರ್ಷದ ಔಚಿತ್ಯ ಸಾಧಿಸಿ ಡಾಕ್ಟರ್ ಸಾಳುಂಕೆ ಅವರಿಗೆ ಜ್ಯೇಷ್ಠ ಅಂಬೇಡ್ಕರ್ ವಾದಿ ವಿಚಾರವಂತ ಜೆವಿ ಪವಾರ್ ಅವರ ಹಸ್ತದಿಂದ ಸತ್ಕರಿಸಲಾಗಿದೆ. ಈ ಸಮಯದಲ್ಲಿ ಸತ್ಕಾರಕ್ಕೆ ಉತ್ತರ ನೀಡುತ್ತಿರುವಾಗ ಡಾಕ್ಟರ್ ಸಾಳುಂಕೆ ಅವರು ಮಾತನಾಡುತ್ತಿದ್ದರು. ಭಾರತೀಯ ಸಮಾಜದಲ್ಲಿ ಏಕೋಪ ಇದನ್ನು ಉಳಿಸಿಕೊಳ್ಳಲಿಕ್ಕಾಗಿ ಸಂವಾದ ಹಾಗೂ ಉತ್ತಮ ರೀತಿಯ ಸಕೋಲವಾದ ಸಂವಾದ ಇದು ಅಗತ್ಯವಿದ್ದು ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಸಿಗಲಿಕ್ಕಾಗಿ ಸಂಘರ್ಷ ಅಗತ್ಯವಿರುವ ಬಗ್ಗೆ ಅವರು ತಿಳಿಸಿದ್ದಾರೆ. ಯುವ ಚಿತ್ರಕಾರ ಸಚಿನ್ ಖರಾತ್ ಅವರು ಡಾಕ್ಟರ್ ಸಾಳುಂಕೆ ಅವರು ತೆಗೆದಿರುವಂತಹ ತೈಲ ಚಿತ್ರವನ್ನು ನೀಡಿ ಡಾಕ್ಟರ್ ಸಾಳುಂಕೆ ಅವರಿಗೆ ಗೌರವಿಸಲಾಗಿದೆ. ಭಾರತೀಯ ಸಮಾಜದ ಮುಂದೆ ಆರಕ್ಷಣೆ ಇದು ಮಹತ್ವದ ಪ್ರಶ್ನೆ ಎದ್ದಿದ್ದು ಆರಕ್ಷಣೆಯ ಬಗ್ಗೆ ಅವರು ತಮ್ಮ ಭೂಮಿಕೆಯನ್ನು ಕೂಡ ಈ ಸಮಯದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಸಮಾಜ ಇಂದು ಒಗ್ಗಟ್ಟಿನಲ್ಲಿ ಉಳಿಯುವುದು ಅಗತ್ಯವಿರುವ ಬಗ್ಗೆ ಅವರು ತಮ್ಮ ಅನಿಸಿಕೆಯಲ್ಲಿ ವ್ಯಕ್ತಪಡಿಸುತ್ತಿರುವಾಗ ಜಾತಿ ಪಾತಿ ಧರ್ಮ ಸಂಪ್ರದಾಯ ಹಾಗೂ ವಿಚಾರ ಇವುಗಳನ್ನೆಲ್ಲ ಪಕ್ಕಕ್ಕೆ ಇಟ್ಟು ಒಬ್ಬರಿಗೊಬ್ಬರು ತಿರಸ್ಕಾರ ಹಾಗೂ ವೈರಿ ಇದನ್ನು ಮರೆತು ಒಗ್ಗಟ್ಟಿನಿಂದ ಬಾಳುವುದು ಕಲಿಯಬೇಕೆಂದು ಅವರು ತಿಳಿಸಿದರು. ಡಾಕ್ಟರ್ ಸಾಳುಂಕೆ ಅವರ ಸಾಹಿತ್ಯ ಉತ್ತುಂಗವಾಗಿದ್ದು ಅದರಲ್ಲಿ ಅವರು ಅನೇಕ ವಿಚಾರಗಳನ್ನು ಕೂಡ ಇಟ್ಟಿದ್ದಾರೆ. ಡಾಕ್ಟರ್ ಸಾಳುಂಕೆ ಅವರ ವಿಚಾರ ಸಾಹಿತ್ಯದಲ್ಲಿ ಸಮಾವೇಶನ ಆಗಬೇಕು ಎಂಬ ಅಪೇಕ್ಷೆಯನ್ನು ಕೂಡ ಜ್ಯೇಷ್ಠ ಅಂಬೇಡ್ಕರ್ ವಾದಿ ವಿಚಾರವಂತ ಪವಾರ್ ಅವರು ತಮ್ಮ ಅನಿಸಿಕೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಭಾರತದ ಸಂವಿಧಾನ ಸರ್ವರಿಗೂ ನ್ಯಾಯ ನೀಡುವಂಥದ್ದಾಗಿದ್ದು ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ದಲಿತ ಹಾಗೂ ಬೌದ್ಧಕ್ಕಾಗಿ ಮರ್ಯಾದಿತ ಇರದೆ ಸರ್ವರಿಗಾಗಿಯೂ ಇರುವ ಬಗ್ಗೆ ಈ ಸಮಯದಲ್ಲಿ ತಿಳಿಸಲಾಗಿದೆ. ಮಹಾತ್ಮ ಜ್ಯೋತಿಬಾ ಫುಲೆ ತನ್ನ ರಾಜಕೀಯ ಪರಂಪರಾ ರಾಜಕೀಯ ಪಾರತಂತ್ರ್ಯ ತಿತ್ಕಸ ಬೌದ್ಧಕ್ಕೆ ನೋಡ ಜಿತ್ಕಿ ತ್ರಾಸದಾಯಕ ತನ್ನ ರೂಢಿಚ ದಾಸ್ಯ ವಾಟತ ಮನೋ ತಾನಿ ಬಹಾ ಆಪಲ ಗುಲಾಮಗಿರಿ ಹೆ ಪುಸ್ತಕ ನಿಗ್ರೋಜಿ ಗುಲಾಮಗಿರಿ ನಷ್ಟ ಕರಣಾರ್ಯ ಚ ವ್ಯಕ್ತಿಲ ಅಮೇರಿಕೆತ್ಲ ತನಿ ಅರ್ಪಣ ಕೇಳಲ ಹೆ ಮ್ಹಣಜೆ ಮಹಾತ್ಮಾ ಫುಲೆಂಚ ವಿಚಾರ ಹಾ ಸಗಳ್ಯಾ ಜಗಾತ್ಯಾ ಮಾನವಾಂಚ ಸಠಿಸ ಉತ್ತರ ಸಾಪ್ಯಾ ಸುನಿ ಆಣಿ ಕರಾಯ ಪ್ರಾ ವಿಚಾರವಂತ ಯಾಚ ಪ್ರಕಾರಚ ಅಸ್ತು म्हणून की असंख्य सणांची थोरवी काय आहे तर त्यांनी या उपेक्षित दुर्लक्षित विषयाकडं वाचक वर्गाचं बुद्धिमंतांचं लक्ष वेधलं. अजून सुद्धा आपल्याला अशा प्रकारची विचारधारा एक दिसून येते, परंतु सुदैवाची गोष्ट अशी की त्या या जुन्या रूढीग्रस्त संकुचित परंपरेचा वरती आघात करणारी अशी दुसरी वैचारिक परंपरा जी मूल्यनिष्ठ आहे. ಈ ಸಮಯದಲ್ಲಿ ಮಾಜಿ ಶಾಸಕಿ ನಿರ್ಮಲಾ ಠೋಕಳ್ ಅವರು ಕೂಡ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಮರಾಠ ಸೇವಾ ಸಂಘದ ಮಾಜಿ ನಗರಾಧ್ಯಕ್ಷ ರಾಮ್ ಗಾಯಕ್ವಾಡ್ ಅವರು ಪ್ರಸ್ತಾವಿಕೆ ಮಾಡಿದರೆ ಈ ಸಮಯದಲ್ಲಿ ಹಸೀಬ್ ನದಾಬ್, ಯಶವಂತ ಫಡತರೆ, ರವೀಂದ್ರ ಮುಕಾಶಿ, ಚಿತ್ರಕಾರ ಸಚಿನ್ ಖರಾತ್, ಭಾರತಿ ಗಾಯಕ್ವಾಡ್, ನಿರ್ಮಲಾ ಶೇಳವಣೆ ಇವರೊಂದಿಗೆ ಸಾಹಿತ್ಯ ಕ್ಷೇತ್ರದಲ್ಲಿಯ ಗಣ್ಯರು ಸಾಕಷ್ಟು ಸಂಖ್ಯೆಯಲ್ಲಿ ಉಪಸ್ಥಿತರಾಗಿದ್ದರು. ಕಾರ್ಯಕ್ರಮದ ಸೂತ್ರ ಸಂಚಾಲನೆಯನ್ನು ಜ್ಯೋತಿ ವಾಗ್ಮಾರೆ ಅವರು ಸಲ್ಲಿಸಿದರೆ ವಂದನಾರ್ಪಣೆಯನ್ನು ಇಂದ್ರಜಿತ್ ಗುಲೆ ಅವರು ಅರ್ಪಿಸಿದರು.